ನೀವು ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಏಳಿಗೆಯನ್ನು ಕಾಣೋದಕ್ಕೆ ಇಲ್ಲ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಅನಾರೋಗ್ಯದ ಸಮಸ್ಯೆಗಳು ವಿಪರೀತವಾದಂತಹ ಕಲಹಗಳು ಮನಸ್ತಾಪಗಳು ಹೆಚ್ಚಾಗ್ತಾ ಇದ್ರೆ ವಾಹನ ಅಪಘಾತಗಳು ಹೆಚ್ಚಾಗ್ತಾ ಇದ್ದರೆ ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಆ ಕೆಲಸ ಕಾರ್ಯದಲ್ಲಿ ಜಯ ಅನ್ನೋದು ಸಾಧ್ಯ ಆಗ್ತಿರೋದಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ವಿದ್ಯೆಯಲ್ಲಿ ಪ್ರಗತಿ ಇಲ್ಲ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ವಿಪರೀತವಾಗಿ ಕಾಡ್ತಾ ಇದ್ದರೆ ನಿಮಗೆ ನರದೃಷ್ಟಿ ನರ ದೋಷ ಅಥವಾ ನರಪೀಡೆಗಳಂತಹ ದೋಷಗಳು ಕಾಡ್ತಾ ಇರುತ್ತೆ ಈ ವಿಧವಾದಂತಹ ದೋಷಗಳು ಬಂದರೆ ಯಾವೆಲ್ಲ ಬದಲಾವಣೆಗಳು ಜೀವನದಲ್ಲಿ ಉಂಟಾಗುತ್ತೆ ಜೊತೆಗೆ ಈ ದೋಷಗಳಿಂದ ಮುಕ್ತಿ ಹೊಂದಬೇಕು ಈ ದೋಷಗಳಿಂದ ದೂರವಿರಬೇಕು ಅನ್ನೋದಾದರೆ ಮನೆಯಲ್ಲಿ ತಪ್ಪದೇ ಯಾವ ನಾಲ್ಕು ಕೆಲಸಗಳನ್ನು ಮಾಡಲೇಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಹೊತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಮೊದಲಿಗೆ ನರದೃಷ್ಟಿ ಅಂದ್ರೆ ಏನು ನರ ಪೀಡೆ ಅಂದ್ರೇನು ಅಥವಾ ನರ ದೋಷ ಅಂದ್ರೇನು ಅಂತ ತಿಳ್ಕೊಳ್ಬೇಕು ಯಾರಾದರೂ ಸರಿ ನಿಮ್ಮನ್ನಾಗಿರಬಹುದು ಅಥವಾ ನೀವು ಬಳಸತಕ್ಕಂತಹ ವಸ್ತುಗಳನ್ನಾಗಿರ್ಬೋದು ಉದಾಹರಣೆಗೆ ಮನೆ ಅಥವಾ ವಾಹನ ಇತ್ಯಾದಿ ವಸ್ತುಗಳು ನಿಮ್ಮ ಸುತ್ತಲೂ ಇರ್ತಕ್ಕಂತಹ ವಸ್ತುಗಳು ನಿಮ್ಮ ಬಳಿ ಇರ್ತಕ್ಕಂತಹ ಭೌತಿಕವಾದಂತಹ ಸಂಪತ್ತುಗಳನ್ನ ನೋಡಿ ಅಸೂಹೆಯಿಂದ ಅವರ ಬಳಿ ಆ ವಸ್ತುಗಳು ಇಲ್ಲ ಎಂಬ ಭಾವನೆಯಿಂದ ನಿಮ್ಮನ್ನು ನೋಡ್ತಾರಲ್ಲ ಇದನ್ನೇ ನರದೃಷ್ಟಿ ಅಂತ ಕರೆಯಲಾಗುತ್ತೆ ಈ ನರದೃಷ್ಟಿ ಅಂದಾಗ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ನಷ್ಟಗಳು ನಡೆಯುತ್ತೆ ಅನ್ನೋದು ನೋಡೋದಾದ್ರೆ ವಾಹನಗಳಿಗೆ ಪ್ರಮಾದ ಆಗ್ತಕ್ಕಂಥದ್ದು ಪದೇ ಪದೇ ವಾಹನ ಕೆಟ್ಟು ರಿಪೇರಿ ಆಗ್ತಕ್ಕಂಥ ಮಾನಸಿಕ ಅಶಾಂತಿ ಅನ್ನೋದು ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಉನ್ನತಿ ಅನ್ನೋದೇ ಇರೋದಿಲ್ಲ ಏಳಿಗೆ ಅನ್ನೋದೇ ಇರೋದಿಲ್ಲ ಮನೆಯಲ್ಲಿ ಕನ್ನಡಿ ಪದೇ ಪದೇ ಒಡೆದು ಹೋಗೋದು ವಿದ್ಯುತ್ ದೀಪಗಳು ಪದೇ ಪದೇ ಕೆಡೋದು ಹೆಚ್ಚಾಗಿ ಮನೆಗೆ ಸಂಬಂಧಿಸಿದ ಅಥವಾ ವಾಹನಕ್ಕೆ ಸಂಬಂಧಿಸಿದ ವಸ್ತುಗಳು ಕೆಡತಕ್ಕಂಥದ್ದು ಬಂಗಾರದ ವಸ್ತುಗಳು ಸಹ ಕಳೆದು ಹೋಗ್ತಕ್ಕಂಥದ್ದು ಆಗ್ತಾ ಇರುತ್ತೆ ಇದರಿಂದ ಮಾನಸಿಕ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಇಂತಹ ಸಮಸ್ಯೆಗಳು ನರದೃಷ್ಟಿ ಪ್ರಭಾವದಿಂದ ಉಂಟಾಗ್ತಾ ಇರುತ್ತೆ ಇನ್ನ ಎರಡನೆಯದಾಗಿ ನರಪೀಡೆ ಅಂದರೆ ಏನು ಅಂತ ನೋಡೋದಾದರೆ ನಮ್ಮ ನಿತ್ಯ ಜೀವನದಲ್ಲಿ ಲಾಭ ಅಥವಾ ನಷ್ಟ ಎರಡರಲ್ಲಿ ಒಂದನ್ನು ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ನಾವು ಎಷ್ಟೇ ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನೇ ಪಡಿಬೇಕು ಅಂತ ಎಷ್ಟೇ ಪ್ರಯತ್ನವನ್ನು ಮಾಡಿದ್ರು ಕೂಡ ಸಾಧ್ಯವಾಗದೆ ನಿದ್ರೆಗಾಗಲಿ ಅಥವಾ ಊಟಕ್ಕಾಗಲಿ ಗಮನವನ್ನು ನೀಡದೆ ಈ ಎಲ್ಲ ಸಮಸ್ಯೆಗಳಿಗೂ ನಾವೇ ಕಾರಣ ಅಥವಾ ನಾನೇ ಕಾರಣ ಅಂತ ಪ್ರತಿಕ್ಷಣ ಯೋಚನೆಯನ್ನು ಮಾಡ್ತಾನೆ ಮನಸ್ಸಿನಲ್ಲಿ ತಳಮಳವನ್ನು ಹೆಚ್ಚು ಮಾಡಿಕೊಳ್ತಾ ಇರ್ತೀವಿ ಇದನ್ನು ನರಪೀಡೆ ಅಂತ ಕರೆಯಲಾಗುತ್ತೆ ಇದರಿಂದ ಏನೆಲ್ಲ ಬದಲಾವಣೆ ಜೀವನದಲ್ಲಿ ಉಂಟಾಗುತ್ತೆ ಅಂತ ನೋಡೋದಾದ್ರೆ ಮಾನಸಿಕ ಪ್ರಶಾಂತತೆ ದೂರವಾಗುತ್ತೆ ನೆಮ್ಮದಿ ಎನ್ನುವುದು ಹಾಳಾಗುತ್ತೆ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದರು ಹೀಗೆ ಎಲ್ಲರೊಡನೆ ಕೂಡ ಅಭಿಪ್ರಾಯ ವಿರೋಧ ಅನ್ನೋದು ಉಂಟಾಗುತ್ತೆ ಮಾತು ಮಾತುಗೂ ಕೂಡ ಮನಸ್ತಾಪಗಳು ಹೆಚ್ಚಾಗ್ತಾ ಇರುತ್ತೆ ಅಭಿಪ್ರಾಯ ಭೇದ ಅನ್ನೋದು ಉಂಟಾಗ್ತಾ ಇರುತ್ತೆ ಇದಕ್ಕೆಲ್ಲ ಕಾರಣ ಈ ಒಂದು ನರಪೀಡಿಯ ಸಮಸ್ಯೆಯಿಂದ ಮೂರನೆಯದಾಗಿ ನರದೋಷ ಅಂದ್ರೆ ಏನು ಅಂತ ನೋಡೋದಾದ್ರೆ ನಮಗಿಂತ ಆರ್ಥಿಕವಾಗಿ ಮೇಲಿನವರು ಅಥವಾ ಕೆಳಗಿನ ಅವರು ಅಥವಾ ಸಮಪಾಲಿನವರು ನಮಗಿರ್ತಕ್ಕಂತಹ ಸಂಪತ್ತನ್ನು ನೋಡಿ ತೀವ್ರವಾದ ದ್ವೇಷವನ್ನು ಕಾರೋದು ಅಸೂಹೆಯನ್ನ ಕಾರೋದು ಇದು ಹೆಚ್ಚಾಗಿರುತ್ತೆ ಇದರಿಂದ ಆನಂದವಾಗಿರ್ತಕ್ಕಂತಹ ಜೀವನದಲ್ಲಿ ಕುಟುಂಬದಲ್ಲಿ ಅಂದುಕೊಳ್ಳದೆ ಇದ್ದಕ್ಕಿದ್ದಂತೆ ವಿಪರೀತವಾಗಿ ಹಣಕಾಸಿನ ಬಾಧೆಗಳು ಹೆಚ್ಚಾಗೋದು ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗುವುದು ಆಗ್ತಾ ಇರುತ್ತೆ ಇಂತಹ ನರದೃಷ್ಟಿ ನರಪೀಡೆ ನರದೋಷದ ಸಮಸ್ಯೆಯಿಂದ ದೂರವಿರಬೇಕು ಅಂದರೆ ಈ ರೀತಿಯ ಸಮಸ್ಯೆಗಳಿಂದ ಬರುವಂತಹ ಕಷ್ಟದ ಪ್ರಮಾಣ ಕಡಿಮೆ ಆಗಬೇಕು ಅಂತ ಅನ್ನೋದಾದರೆ ಈ ವಿಧವಾದಂತಹ ತಂತ್ರವನ್ನ ಕೆಲಸವನ್ನ ತಪ್ಪದೆ ಮನೆಯಲ್ಲಿ ಮಾಡಿಕೊಳ್ಬೇಕು ಈ ವಸ್ತುಗಳನ್ನು ಮನೆಯಲ್ಲಿ ಇರಿಸಬೇಕಾಗುತ್ತೆ ಮೊದಲನೆಯದಾಗಿ ಮನೆಯ ಬಾಗಿಲಿನ ಹೊರಭಾಗಕ್ಕೆ ಮಂಗಳವಾರ ಅಥವಾ ಯಾವುದಾದ್ರೂ ಒಂದು ಅಮಾವಾಸ್ಯೆಯ ದಿನ ಒಂದು ಲೋಳೆಸರ ಅಥವಾ ಆಲೋವೆರಾ ಗಿಡವನ್ನು ತಲೆ ಕೆಳಗಾಗಿ ಕಟ್ಟಬೇಕಾಗುತ್ತೆ ಬೇರು ಮೇಲ್ಭಾಗಕ್ಕೆ ಹಾಗೂ ಕಾಂಡ ಕೆಳಭಾಗಕ್ಕೆ ಬರುವಂತೆ ಈ ಒಂದು ಗಿಡವನ್ನು ನೀವು ಮನೆಯ ಹೊರಭಾಗಕ್ಕೆ ಜನರಿಗೆ ಕಾಣುವಂತೆ ಬಾಗಿಲಿನ ಮೇಲ್ಭಾಗದಲ್ಲಿ ಕಟ್ಟಬೇಕು ಹೀಗೆ ಮಾಡಿದರೆ ಇಡೀ ಕುಟುಂಬಕ್ಕೆ ಇರತಕ್ಕಂತಹ ನರಪೀಡೆ ನರದೃಷ್ಟಿ ನರದೋಷದ ಪ್ರಭಾವ ಅನ್ನೋದು ಕಡಿಮೆಯಾಗುತ್ತೆ ನೀವು ಲೋಳೆಸರದ ಗಿಡವನ್ನು ಮನೆಯ ಬಾಗಿಲಿನ ಮೇಲ್ಭಾಗದಲ್ಲಿ ಕಟ್ಟಿರ್ತೀರ ಆ ಒಂದು ಗಿಡದ ಕೆಳಗೆ ನೀವು ಪ್ರತಿನಿತ್ಯ ಓಡಾಡ್ತಾ ಇರ್ತೀರಾ ಈ ವಿಧವಾಗಿ ಆ ಒಂದು ಗಿಡದ ಕೆಳಗೆ ಸಂಚಾರವನ್ನು ಮಾಡೋದರಿಂದ ಎಲ್ಲ ವಿಧವಾದಂತಹ ದೋಷಗಳಿಂದ ಮುಕ್ತಿಯನ್ನು ಹೊಂದ್ಬೋದು ಇನ್ನು ಎರಡನೆಯದಾಗಿ ವಿದ್ಯಾರ್ಥಿಗಳಿಗೆ ಅಥವಾ ಉದ್ಯೋಗಸ್ಥರಿಗೆ ಈ ವಿಧವಾದಂತಹ ದೋಷಗಳು ಬರಬಾರ್ದು ಅಂದರೆ ಹೆಂಗಸರಾದರೆ ಅಥವಾ ಹೆಣ್ಮಕ್ಳಾದರೆ ಎಡಕಾಲಿಗೆ ಕಪ್ಪು ದಾರವನ್ನು ಕಟ್ಕೊಳ್ಬೇಕು ಪುರುಷರಾದರೆ ಅಥವಾ ಗಂಡು ಮಕ್ಕಳಾದರೆ ಬಲಗಾಲಿಗೆ ಕಪ್ಪು ದಾರವನ್ನು ಕಟ್ಕೊಳ್ಬೇಕು ಇನ್ನು ಚಿಕ್ಕ ಮಕ್ಕಳಾದರೆ ಕಣ್ಣು ಕಪ್ಪನ್ನು ಹೆಚ್ಚಾಗಿ ಬಳಸಿದ್ರೆ ದೃಷ್ಟಿದೋಷದ ತೀವ್ರತೆ ತೀವ್ರತೆಯನ್ನು ಕಡಿಮೆಯಾಗುತ್ತೆ ಇನ್ನು ಯಾರಾದರೂ ಸರಿ ಮನೆಯ ಮುಂಭಾಗದಲ್ಲಿ ಕೃಷ್ಣ ತುಳಸಿಯನ್ನು ನೀವು ಶನಿವಾರದ ದಿನ ತಂದು ನೆಟ್ಟು ಬೆಳೆಸ್ತಾ ಬಂದರೆ ಆ ಒಂದು ಗಿಡಕ್ಕೆ ಪೋಷಣೆಯನ್ನು ಮಾಡ್ತಾ ಬಂದರೆ ಅಂತಹ ಮನೆಗೆ ದೃಷ್ಟಿದೋಷ ನರದೋಷಗಳು ಕಡಿಮೆ ಆಗ್ತಾ ಹೋಗುತ್ತೆ ಆ ಒಂದು ದೋಷದ ಪ್ರಭಾವ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಮನೆಗೆ ತುಳಸಿ ಅನ್ನೋದು ವಿಶೇಷವಾಗಿ ರಕ್ಷಣೆಯನ್ನು ನೀಡುತ್ತೆ ಅದರಲ್ಲೂ ಕೂಡ ಕೃಷ್ಣ ತುಳಸಿಯನ್ನು ಮನೆಯ ಮುಂಭಾಗದಲ್ಲಿ ಶನಿವಾರದ ದಿನ ತಂದು ನೆಟ್ಟಿದರೆ ಅದ್ಭುತವಾದ ಫಲಗಳನ್ನು ನೀವು ಪಡೆಯಬಹುದು ಇದರ ಜೊತೆಗೆ ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾಗ ಮನೆಯಲ್ಲಿ ಇರತಕ್ಕಂತಹ ಎಲ್ಲರೂ ಕೂಡ ಸೂರ್ಯ ದೇವನ ನೆನೆದು ಆತನ ದರ್ಶನವನ್ನ ಮಾಡ್ತಾ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಎಂಬ ಬಾರಿ ಬಾರಿ ಅಥವಾ ಸೂರ್ಯನ ಕಿರಣಗಳು ದೇಹದ ಮೇಲೆ ತಾಕುವಂತೆ ನಿಂತು ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು ಈ ಒಂದು ಕೆಲಸವನ್ನ ಮಾಡೋದ್ರಿಂದ ಕೂಡ ಎಲ್ಲಾ ವಿಧವಾದಂತಹ ನೆಗೆಟಿವ್ ಎನರ್ಜಿಗಳು ದೇಹದಿಂದ ದೂರವಾಗುತ್ತೆ ಜನರ ದೃಷ್ಟಿದೋಷ ಅನ್ನೋದು ಕಡಿಮೆಯಾಗುತ್ತೆ ಅದರಲ್ಲೂ ಕೂಡ ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ಜೊತೆಗೆ ನವಿಲು ಅಥವಾ ನವಿಲುಗರಿಯ ಚಿತ್ರಪಟವನ್ನ ಮನೆಯ ಹಾಲ್ನಲ್ಲಿ ನೀವು ಏರ್ಪಾಡು ಮಾಡಿಕೊಳ್ಬೇಕು ಯಾರಾದರೂ ನೆಂಟರು ಬಂಧು ಬಳಗ ಅಥವಾ ಅಕ್ಕಪಕ್ಕದವರು ಸ್ನೇಹಿತರು ಮನೆಗೆ ಬಂದಾಗ ಆ ಒಂದು ನವಿಲುಗರಿ ನೇರವಾಗಿ ಕಾಣುವಂತೆ ನೀವು ಮನೆಯ ಹಾಲ್ನಲ್ಲಿ ಏರ್ಪಾಡು ಮಾಡಿಕೊಳ್ಬೇಕು ನವಿಲುಗರಿಯನ್ನ ಮನೆಯಲ್ಲಿ ಇರಿಸೋದ್ರಿಂದ ಕೂಡ ಜನರ ಕೆಟ್ಟ ದೃಷ್ಟಿ ಅನ್ನೋದು ಮನೆಗೆ ಬೀಳ್ತಕ್ಕಂಥದ್ದು ಕಡಿಮೆಯಾಗುತ್ತೆ ಇನ್ನು ಅಮಾವಾಸೆಯ ದಿನ ಅಥವಾ ಹುಣ್ಣಿಮೆಯ ದಿನ ಮನೆಗೆ ತಪ್ಪದೆ ಧೂಪವನ್ನ ತೋರಿಸಬೇಕಾಗುತ್ತೆ ಮನೆಯ ಮೂಲೆ ಮೂಲೆಗೂ ಕೂಡ ನೀವು ಧೂಪವನ್ನು ಬಂದ್ರೆ ದೃಷ್ಟಿದೋಷಗಳು ಮನೆಯಲ್ಲಿ ಇರತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ತೊಲಗಿ ಹೋಗುತ್ತೆ ಜೊತೆಗೆ ಕಾಲಭೈರವೇಶ್ವರ ಸ್ವಾಮಿಗೆ ಸಂಬಂಧಿಸಿದ ಯಾವುದಾದ್ರೂ ಕೆಲವು ತಾಂತ್ರಿಕ ಪೂಜೆಗಳನ್ನ ಮಾಡಿಸೋದಾಗಿರ್ಬೋದು ಅಥವಾ ಯಂತ್ರಗಳನ್ನ ಕೊರಳಿಗೆ ಧರಿಸೋದ್ರಿಂದ ಕೂಡ ನಿಮಗೆ ವಿಶೇಷವಾಗಿ ಜೀವನದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಮಾಟಮಂತ್ರದ ದೋಷಗಳಾಗಿರ್ಬೋದು ನಕಾರಾತ್ಮಕ ಅಂದ್ರೆ ನೆಗೆಟಿವ್ ಎನರ್ಜಿಗಳಾಗಿರ್ಬೋದು ದೂರವಾಗ್ತಾ ಹೋಗುತ್ತೆ ನೋಡಿದ್ರಲ್ಲ ನರದೃಷ್ಟಿ ಅಂದ್ರೆ ಏನು ನರ ಪೀಡೆ ಅಂದ್ರೇನು ಜೊತೆಗೆ ನರ ದೋಷ ಅಂದ್ರೆ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಿವಿ ಜೊತೆಗೆ ಇದಕ್ಕೆ ಮಾಡಬೇಕಾದಂತಹ ಸರಳವಾದಂತಹ ಪರಿಹಾರ ಮಾರ್ಗವನ್ನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಇಂತಹ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಜೈ ಕಾಲಭೈರವೇಶ್ವರ ಸ್ವಾಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ